ಹಲೋ, ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಸೊ ಇವತ್ತು ವೀಕಲ್ಲಿ ಫಸ್ಟ್ ಡೇ ಮಂಡೆ. ಇವತ್ತು ನೀವು ಹೇಗಿರ್ತೀರಾ ಪೂರ್ತಿ ದಿನ, ಹಾಗೆ ನಿಮ್ಮ ರಾಶಿ ಏನು ಹೇಳುತ್ತೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಸೊ ಕೇಳಿಸ್ಕೊಂಡ್ಬಿಡೋಣ, ಹಾಗಿದ್ರೆ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತು ವಿದ್ಯಾರ್ಥಿಗಳಿಗೆ ಉತ್ತಮ ಪ್ರೋತ್ಸಾಹ ದೊರೆಯುತ್ತೆ, ಹಾಗೆ ಯಾವುದೇ ರೀತಿ ಡಿಪ್ರೆಷನ್ಗೆ ಹೋಗಬೇಡಿ. ಬೇರೆಯವರ ಸಮಸ್ಯೆಗಳಿಗೆ ನೀವು ಸ್ಪಂದಿಸೋ ಸಾಧ್ಯತೆ ಇದೆ. ಸೊ ಆದಷ್ಟು ಅನವಶ್ಯಕ ಮಾತುಗಳಿಂದ ಬೇಸರವಾಗಬೇಡಿ. ಇನ್ನು ವೃಷಭ ರಾಶಿಯವರಿಗೆ ಇವತ್ತು ಅಪ್ಪ ಮಕ್ಕಳ ಮಧ್ಯೆ ಭಿನ್ನಾಭಿಪ್ರಾಯ ಉಂಟಾಗೋ ಸಾಧ್ಯತೆ ಇದೆ. ಅನವಶ್ಯಕ ಕೆಲಸ ಕಾರ್ಯಗಳಲ್ಲಿ ತೊಡಗದೇ ಇರೋದು ಉತ್ತಮ. ಶುಭ ಕಾರ್ಯಗಳಲ್ಲಿ ಆತುರತೆಯಿಂದ ತೊಂದರೆ ಉಂಟಾಗಬಹುದು, ಹುಷಾರಾಗಿರಿ. ಇನ್ನು ಮಿಥುನ ರಾಶಿಯವರಿಗೆ ಇವತ್ತು ನಿಮ್ಮ ಹಿತಶತ್ರುಗಳ ಬಾಧೆ ಉಂಟಾಗೋ ಸಾಧ್ಯತೆ ಇದೆ, ಹಾಗೆ ಮಹಿಳೆಯಿಂದ ಆತಂಕದ ಕ್ಷಣ ನಿರ್ಮಾಣವಾಗಬಹುದು. ಜೊತೆಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾಣ್ತೀರಾ, ಹಾಗೆ ಸಾಂಸ್ಕೃತಿಕ ಕಾರ್ಯಗಳಲ್ಲಿ ಭಾಗಿಯಾಗುವ ಅವಕಾಶ ದೊರೆಯುತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಇವತ್ತು ನಿಮ್ಮ ಹಿರಿಯರ ಆಶೀರ್ವಾದದಿಂದ ಸಂತೃಪ್ತ ಜೀವನ ನಿಮ್ದಾಗತ್ತೆ. ಹೊಸ ಹೊಸ ಯೋಜನೆಗಳನ್ನ ಆರಂಭಿಸಲು ಇದು ಸಕಾಲವಲ್ಲ, ಹಾಗೆ ನಿರುದ್ಯೋಗಿಗಳಿಗೆ ಇವತ್ತು ಉದ್ಯೋಗ ಪ್ರಾಪ್ತಿಯಾಗತ್ತೆ. ಇನ್ನು ಸಿಂಹ ರಾಶಿಯವರಿಗೆ ಇವತ್ತು ನಿಮ್ಮ ಅಜಾಗರೂಕತೆಯಿಂದ ವಿಪರೀತ ಖರ್ಚು ಸಂಭವಿಸುತ್ತೆ. ಬೇರೆಯವ್ರ ಮಾತಿನ ಮೇಲೆ ನೀವು ಹಣನ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ, ನಿಮ್ಗೆ ತೊಂದರೆ ಆಗತ್ತೆ. ಆತ್ಮವಿಶ್ವಾಸ ಕಳ್ಕೊಳ್ದೆ ಧೈರ್ಯದಿಂದ ವ್ಯವಹಾರ ಮಾಡಿ ಒಳ್ಳೇದಾಗತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಇವತ್ತು ವಿಶೇಷ ವ್ಯಕ್ತಿಯೊಬ್ಬರ ಪರಿಚಯ ಮತ್ತೆ ಅವರ ದರ್ಶನ ಭಾಗ್ಯ ಒದಗಿ ಬರುತ್ತೆ, ಹಾಗೆ ವಿದ್ಯಾರ್ಥಿಗಳಿಗೆ ವಿಶೇಷ ಆಸಕ್ತಿ ಮೂಡಿ ಬರುತ್ತೆ ಇವತ್ತು, ಹಾಗೆ ಒಳ್ಳೇದು ಕೂಡ ಆಗತ್ತೆ. ಇನ್ನು ಸೋದರರ ಕೆಲಸ ಕಾರ್ಯಗಳಲ್ಲಿ ನೀವು ಭಾಗಿಯಾಗುವ ಸಾಧ್ಯತೆ ಇದೆ. ಇನ್ನು ತುಲಾ ರಾಶಿಯವರಿಗೆ ಇವತ್ತು ನಿಮ್ಮ ಕೆಲಸದಲ್ಲಿ ಬೋನಸ್ ಹಾಗೆ ಕೆಲವೊಂದು ಬದಲಾವಣೆಗಳು ಆಗೋ ಚಾನ್ಸಸ್ ಇದೆ. ಜೊತೆಗೆ ಇವತ್ತು ಯಾರಿಗೆಲ್ಲ ಮದ್ವೆಗೆ ನೋಡ್ತಾ ಇದ್ದೀರಾ, ಹುಡುಗ ಅಥವಾ ಹುಡುಗಿಯನ್ನ, ಒಳ್ಳೆ ಪಾರ್ಟ್ನರ್ ಸಿಗೋ ಚಾನ್ಸಸ್ ಇದೆ ನಿಮ್ಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಇವತ್ತು ಆಸ್ತಿ ವಿವಾದಗಳಿಂದ ಮುಕ್ತಿ ಸಾಧ್ಯತೆ, ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗತ್ತೆ. ಕುಲದೇವತೆಯ ಸೇವೆಯಿಂದ ನಿಯೋಜಿತ ಕೆಲಸಗಳು ಪೂರ್ಣಗೊಳ್ಳುತ್ತೆ. ಇನ್ನು ಧನುರಾಶಿಯವರಿಗೆ ಇವತ್ತು ಸ್ವಂತ ಉದ್ಯೋಗಿಗಳಿಗೆ ಶುಭ ಫಲ ದೊರೆಯುತ್ತೆ. ವಿದೇಶದಲ್ಲಿ ಯಾರೆಲ್ಲ ವಿದ್ಯಾಭ್ಯಾಸ ಮಾಡ್ತಿದ್ದೀರಾ ಅವ್ರಿಗೆಲ್ಲ ಸ್ವಲ್ಪ ತೊಂದರೆ ಆಗತ್ತೆ. ಸೊ ಆದಷ್ಟು ಹುಷಾರಾಗಿರಿ, ಹಾಗೆ ರಾಜಕಾರಣಿಗಳಿಗೆ ಸಾಮಾಜಿಕ ಗೌರವ ದೊರಕುವ ಸಾಧ್ಯತೆ ಕೂಡ ಇದೆ. ಇನ್ನು ಮಕರ ರಾಶಿಯವರಿಗೆ ಇವತ್ತು ಆತ್ಮೀಯರೊಂದಿಗೆ ಸ್ವಲ್ಪ ವ್ಯವಹರಿಸುವಾಗ ಹುಷಾರಾಗಿರಿ, ತುಂಬಾನೇ ಎಚ್ಚರಿಕೆಯಿಂದ ಇರಬೇಕು. ಹೆಣ್ಮಕ್ಳಿಗೆ ಉತ್ತಮ ಸಂಬಂಧದ ನಿರೀಕ್ಷೆ ಇದೆ, ಹಾಗೆ ವಾಹನ ವಸ್ತುಗಳ ಖರೀದಿಗೆ ಇದು ಒಳ್ಳೆ ಟೈಮ್. ಅಂಡ್ ಸೋದರರಿಂದ ನಿಮ್ಗೆ ಸಕಾಲಿಕ ನೆರವು ದೊರಕತ್ತೆ. ಇನ್ನು ಕುಂಭರಾಶಿಯವರಿಗೆ ಇವತ್ತು ಯಾರೆಲ್ಲ ಡಯಾಬಿಟಿಸ್ ಇಂದ ಬಳಲ್ತಾ ಇದ್ದೀರಾ ಅವ್ರಿಗೆಲ್ಲ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಯ ಇರುತ್ತೆ ಇವತ್ತು. ಆದಷ್ಟು ಡಾಕ್ಟರ್ ಸಜೆಷನ್ ಮೇಲೆ ನೀವು ಹೋದ್ರೆ ತುಂಬಾನೇ ಒಳ್ಳೇದು. ಜೊತೆಗೆ ನೀವು ಏನೆಲ್ಲ ಕೆಲಸಗಳನ್ನ ಪ್ಲಾನ್ ಮಾಡ್ತಿರ್ತೀರಾ ಅದು ಇವತ್ತು ಜಯ ಕಾಣ್ತೀರಾ. ಇನ್ನು ಕೊನೆಯದಾಗಿ ಮೀನರಾಶಿಯವರಿಗೆ ಇವತ್ತು ಹಣಕಾಸು ಸಂಸ್ಥೆಗಳಿಂದ ಸಕಾಲಿಕ ನೆರವು ದೊರೆಯುತ್ತೆ. ಜೊತೆಗೆ ಇವತ್ತು ನೀವು ವೃದ್ಧಿಯನ್ನ ಕಾಣ್ತೀರಾ. ಅಂಡ್ ಆಸ್ತಿ ಖರೀದಿ ಸಾಧ್ಯತೆ ಕೂಡ ಇದೆ. ಜೊತೆಗೆ ಬಂಧುಗಳೊಂದಿಗೆ ಉತ್ತಮ ಸಂಬಂಧ ಹಾಗೆ ಗೌರವದಿಂದ ನೀವು ಆರಾಮಾಗಿರ್ತೀರಾ, ಖುಷಿಯಾಗಿರ್ತೀರಾ. ಸೊ ಕೇಳಿಸ್ಕೊಂಡ್ರಲ್ಲ ಫ್ರೆಂಡ್ಸ್, ಇವಿಷ್ಟು ನಿಮ್ಮ 12 ರಾಶಿಗಳ ದಿನ ಭವಿಷ್ಯ. ಖುಷಿಯಾಗಿರಿ, ಚೆನ್ನಾಗಿರಿ, ಹ್ಯಾಪಿ ಮಂಡೇ. ಎಲ್ಲರೂ ಫುಲ್ ಬಿಂದಾಸ್ ಆಗಿ ಕೆಲಸ ಮಾಡಿಕೊಂಡು ಹ್ಯಾಪಿ ಆಗಿರಿ ಅಂತ ಹೇಳ್ತಾ, ಮತ್ತಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ, ಹಾಗೆ ಈ ನಮ್ಮ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹ್ಯಾವ್ ಎ ನೈಸ್ ಡೇ.